ವಿದ್ಯಾರ್ಥಿಗಳೇ, ಕನ್ನಡ ಎಕ್ಸಲೆನ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಸಂಸ್ಕೃತ ಸಂಧಿಗಳಲ್ಲಿ ಸವರ್ಣ ದೀರ್ಘ ಸಂಧಿ ಮತ್ತು ಗುಣಸಂಧಿಯ ಬಗ್ಗೆ ತಿಳ್ಕೊಳ್ಳೋಣ. 6ನೇ ತರಗತಿ ಕನ್ನಡ ವ್ಯಾಕರಣ. ಇಲ್ಲಿ ಒಂದೇ ಜಾತಿಯ ಸ್ವರಾಕ್ಷರಗಳು ಪರಸ್ಪರ ಸೇರಿ ದೀರ್ಘ ರೂಪ ಪಡೆಯುವುದನ್ನೇ ನಾವು ಸವರ್ಣ ದೀರ್ಘ ಸಂಧಿ ಅಂತ ಹೇಳ್ತೀವಿ. ಗಮನಿಸಿ, ಒಂದೇ ಜಾತಿಯ ಸ್ವರ ಅಕ್ಷರಗಳು ಪರಸ್ಪರ ಒಂದಕ್ಕೊಂದು ಸೇರಿ ದೀರ್ಘವಾದಂತಹ ಸ್ವರವನ್ನು ಪಡೆಯುವಂತಹದೇ ಸವರ್ಣ ದೀರ್ಘ ಸಂಧಿ ಆಗುತ್ತೆ. ಉದಾಹರಣೆಗೆ, ಪೂರ್ವ ಪದದ ಕೊನೆಯ ಆ ಹಾಗೂ ಉತ್ತರ ಪದದ ಮೊದಲಿನ ಆ ಅಕ್ಷರ ಸೇರಿಕೊಂಡು ದೀರ್ಘ ಅಕ್ಷರ ಆ ಆಗುವುದು. ಹಾಗೆಯೇ ಈ ಪೂರ್ವ ಪದ ಈ ಉತ್ತರ ಪದ ಸೇರಿ ದೀರ್ಘ ಊ ಸ್ವರ ಬರುವಂತಹದನ್ನು ನಾವು ಏನಂತ ಕರಿತೀವಿ? ಸವರ್ಣ ದೀರ್ಘ ಸಂಧಿ. ಅದೇ ರೀತಿ ಊ ಪ್ಲಸ್ ಊ ಸೇರಿದಾಗ ಎರಡು ಸ್ವರಾಕ್ಷರಗಳು ಸೇರಿ ಊ ಪದದ ಪದವು ದೀರ್ಘ ರೂಪವನ್ನು ಪಡ್ಕೊಳ್ಳುತ್ತೆ. ಇಂತಹ ಪದಗಳನ್ನೇ ನಾವು ಸವರ್ಣ ದೀರ್ಘ ಸಂಧಿ ಅಂತ ನೋಡೋದು, ಸವರ್ಣ ದೀರ್ಘ ಸಂಧಿ ಅಂತ ಹೇಳೋದು. ಇನ್ನು ಮತ್ತಷ್ಟು ಉದಾಹರಣೆಗಳನ್ನು ಕೂಡ ತಿಳಿಯೋಣ. ಪೂರ್ವ ಪದದ ಕೊನೆಯ ಅಕ್ಷರ ದೀರ್ಘವಾಗಿದ್ದರೆ ಅಡ್ಡಿ ಇಲ್ಲ. ಅಂತೆಯೇ ಉತ್ತರ ಪದದ ಮೊದಲ ಅಕ್ಷರ ದೀರ್ಘವಾಗಿರು ಕೂಡ ಕೆಲವೊಮ್ಮೆ ಇರಬಹುದು. ಇಲ್ಲಿ ಗಮನಿಸಿ, ದೇವ ಪ್ಲಸ್ ಆಲಯ, ದೇವಾಲಯ, ಇಲ್ಲಿ ಅ ಪ್ಲಸ್ ಆ ಬಂದಿದೆ, ದೀರ್ಘ ಸ್ವರ ಆ ಇಲ್ಲಿ ನಾವು ಬದಲಾಗುವುದನ್ನು ನೋಡಬಹುದು, ಸೇರಿ ದೀರ್ಘ ರೂಪ ಪಡ್ಕೊಳ್ಳೋದನ್ನು ನಾವು ನೋಡಬಹುದು. ಹಾಗೆಯೇ ದೇವ ಪ್ಲಸ್ ಅಸುರ, ಆ ಪ್ಲಸ್ ಅ ಸೇರಿ ದೇವಾಸುರ ದೀರ್ಘ ಸ್ವರ ಆಗುವುದನ್ನು ನಾವು ನೋಡಬಹುದು. ಅದೇ ರೀತಿ ಮಹಾ ಪ್ಲಸ್ ಆತ್ಮ, ಎರಡೂ ಕೂಡ ದೀರ್ಘ ಸ್ವರಗಳೇ. ಮಹಾ ಪ್ಲಸ್ ಆತ್ಮ, ಆ ದೀರ್ಘಾಕ್ಷರ ಮಹಾತ್ಮ. ಅದೇ ರೀತಿ ರವಿ ಪ್ಲಸ್ ಇಂದ್ರ ನೋಡ್ತೀವಿ ನಾವಿಲ್ಲಿ, ಬಿಡಿಸಿದಾಗ ಈ ಸ್ವರಕ್ಕೆ ಈ ಸ್ವರ ಬಂದು ದೀರ್ಘಾಕ್ಷರ ಆಗುವುದನ್ನು ನಾವು ನೋಡ್ತೀವಿ, ರವೀಂದ್ರ. ಹಾಗೆಯೇ ಗಿರಿ ಪ್ಲಸ್ ಈಶ, ಗಿರೀಶ, ಇಲ್ಲಿ ಕೂಡ ಈ ಪ್ಲಸ್ ಈ ಸೇರಿ ದೀರ್ಘಾಕ್ಷರ ಈ ಆಗೋದನ್ನು ನೋಡ್ತೀವಿ. ಅದೇ ರೀತಿ ಗುರು ಪ್ಲಸ್ ಉಪದೇಶ ಪದ ನಾವು ಜೋಡಿಸಿದಾಗ ಗುರೂಪದೇಶ ಊ ಪ್ಲಸ್ ಊ ಸೇರಿ ದೀರ್ಘಾಕ್ಷರ ಊ ಆಗೋದನ್ನು ನಾವು ನೋಡ್ತೀವಿ. ಉತ್ತರ ಪದ ದೀರ್ಘಾಕ್ಷರ ಊ ಆಗೋದನ್ನು ನೋಡ್ತೀವಿ. ಇದನ್ನೇ ನಾವು ಸವರ್ಣ ದೀರ್ಘ ಸಂಧಿ ಅಂತ ಹೇಳೋದು. ನಂತರ ಸಂಸ್ಕೃತ ಸಂಧಿಗಳಲ್ಲಿ ಎರಡನೇದು ಗುಣಸಂಧಿ. ಗುಣಸಂಧಿ ಅಂದರೆ ಏನು? ಅಕಾರಗಳ ಮುಂದೆ ಇಕಾರವು ಬಂದಾಗ, ಏಕಾರವು ಊಕಾರವು ಬಂದಾಗ, ಓಕಾರವು ರುಕಾರವು ಬಂದಾಗ, ಅರ್ಕಾರವು ಸೇರಿದಾಗ ಗುಣಸಂಧಿ ಎನಿಸುವುದು. ಗಮನಿಸಿ ಅದು ಯಾವ ರೀತಿ ಅಂತ ಉದಾಹರಣೆಗಳನ್ನು ನೋಡೋಣ. ಸುರ ಪ್ಲಸ್ ಇಂದ್ರ, ಸುರೇಂದ್ರ, ಇಲ್ಲಿ ಪೂರ್ವ ಪದದ ಮೊದಲನೇ ಅಕ್ಷರ ಆ, ಉತ್ತರ ಪದದ ಮೊದಲನೇ ಅಕ್ಷರ ಇ, ಇಲ್ಲಿ ಆಕಾರಕ್ಕೆ ಈಕಾರ ಪರವಾಗಿ ಏಕಾರ ಬರುವುದನ್ನು ನಾವು ನೋಡ್ತಾ ಇದ್ದೀವಿ. ಸೇರಿದಾಗ ಇಂತಹ ಪದಗಳನ್ನೇ ನಾವು ಗುಣಸಂಧಿ ಅಂತ ಹೇಳೋದು. ಅದೇ ರೀತಿ ದೇವ ಪ್ಲಸ್ ಈಶ, ಇಲ್ಲಿ ಬಿಡಿಸಿದಾಗ ನಾವು ಆ ಪೂರ್ವ ಪದದ ಮೊದಲನೇ ಉತ್ತರ ಪದದ ಮೊದಲನೆಯ ಅಕ್ಷರ ಆ, ಪೂರ್ವ ಪದದ ಮೊದಲನೇ ಅಕ್ಷರ ಇ, ಹಾಗೆ ಈ ಸ್ವರ ಸೇರಿದ ಬಂದಾಗ ಏಕಾರವು ಸೇರುವುದನ್ನು ನಾವು ನೋಡ್ತೀವಿ. ಹಾಗೆಯೇ ಚಂದ್ರ ಪ್ಲಸ್ ಉದಯ, ಚಂದ್ರೋದಯ, ಹಾಗೆ ಊ ಕಾರ ಬಂದು ಓಕಾರವು ಸೇರಿದಾಗ ಗುಣಸಂಧಿ ಆಗುತ್ತೆ. ಹಾಗೆಯೇ ಮಹಾ ಪ್ಲಸ್ ಋಷಿ ಪದ ಏನಾಗುತ್ತೆ? ಮಹರ್ಷಿ. ಆಕಾರಕ್ಕೆ ರುಕಾರ ಬಂದಾಗ ಅರ್ಕಾರ ಸೇರುವುದನ್ನು ನಾವು ಗುಣಸಂಧಿ ಅಂತ ಹೇಳ್ತೀವಿ. ಇಲ್ಲಿ ನಾವು ಕೊನೆಯಲ್ಲಿ ನೋಡ್ತಾ ಇದ್ವಿ, ಏಕಾರ ಏಕಾರ ಓಕಾರ ಅರ್ಕಾರ ಸೂತ್ರವನ್ನು ನೋಡಿದಾಗ ನಾವು ಆಕಾರಗಳಿಗೆ ಈಕಾರ ಬಂದಾಗ ಏಕಾರ, ಊಕಾರವು ಬಂದಾಗ ಓಕಾರ, ರುಕಾರ ಬಂದಾಗ ಅರ್ಕಾರವು ಸೇರಿದಾಗ ಗುಣಸಂಧಿ ಎನಿಸ್ಕೊಳ್ಳುತ್ತೆ. ಅದು ಇದು ಸಂಸ್ಕೃತ ಸಂಧಿಗಳಲ್ಲಿ ಸವರ್ಣ ದೀರ್ಘ ಸಂಧಿ ಮತ್ತು ಗುಣಸಂಧಿ ಅಂದರೆ ಏನು ಉದಾಹರಣೆ ಸಹಿತ ವಿವರಣೆ. ತ್ವರಿತ ವೃದ್ಧಿ ಸಂಧಿ ಅಂದರೆ ಏನು? ಆಕಾರಗಳ ಮುಂದೆ ಐಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ
ಐಕಾರವು ಓ ಔಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಔಕಾರವು ಆದೇಶಗಳಾಗಿ ಬಂದರೆ ಅದಕ್ಕೆ ನಾವು ವೃದ್ಧಿ ಸಂಧಿ ಎಂದು ಕರೆಯುತ್ತೇವೆ. ಉದಾಹರಣೆ ನೋಡೋದಾದರೆ ಏಕ ಪ್ಲಸ್ ಏಕ ಏಕೈಕ. ಏಕ ಮೊದಲನೇ ಅಕ್ಷರ, ಆ ಎರಡನೇದು ಎ, ಎರಡು ಸೇರಿದಾಗ ಐಕಾರ ನಮಗೆ ಪರ ಆಗುತ್ತೆ. ಆದ್ದರಿಂದ ಇದೊಂದು ವೃದ್ಧಿ ಸಂಧಿ ಎನಿಸ್ಕೊಳುತ್ತೆ. ಆದೇಶವಾಗಿ ಬರುವಂತಹದ್ದು ಐ ಅಕ್ಷರ. ಎರಡನೇದು ಶಿವ ಪ್ಲಸ್ ಐಕ್ಯ ಶಿವೈಕ್ಯ. ಆಕಾರಕ್ಕೆ ಐಕಾರ ಪರವಾಗಿ ಐಕಾರ ಆದೇಶವಾಗುತ್ತೆ. ವನ ಪ್ಲಸ್ ಔಷಧ ವನ ಪ್ಲಸ್ ಔಷಧ ವನೌಷಧ. ಆಕಾರಕ್ಕೆ ಓಕಾರ ಪರವಾಗಿ ಔಕಾರ ಆದೇಶವಾಗುತ್ತೆ. ಅದೇ ರೀತಿ ಮಹಾ ಪ್ಲಸ್ ಔದಾರ್ಯ ಮಹೌದಾರ್ಯ. ಆಕಾರಕ್ಕೆ ಔಕಾರ ಪರ ಆಗೋದನ್ನು ನೋಡ್ತೀವಿ. ಔಕಾರ ಪರವಾಗಿ ಔಕಾರ ಆದೇಶವಾಗುತ್ತೆ. ಆದ್ದರಿಂದ ಇದೊಂದು ವೃದ್ಧಿ ಸಂಧಿ ಅನಿಸ್ಕೊಡುತ್ತೆ. ಐ ಔಕಾರಗಳು ಪರ ಆದೇಶವಾಗುವುದನ್ನು ನಾವು ವೃದ್ಧಿ ಸಂಧಿ ಅಂತ ಹೇಳ್ತೀವಿ. ಅಂದರೆ ಆಕಾರಗಳ ಮುಂದೆ ಐಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಐಕಾರವು ಔಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಔಕಾರವು ಆದೇಶವಾಗಿ ಬಂದರೆ ಅದಕ್ಕೆ ವೃದ್ಧಿ ಸಂಧಿ ಅಂತ ಕರಿತೀವಿ. ನಂತರ ಎಣ್ ಸಂಧಿ ಅಂದರೆ ಏನು? ಇ ಋಕಾರಗಳಿಗೆ ಸವರ್ಣವಲ್ಲದ ಸ್ವರ ಪರವಾದರೆ, ಸವರ್ಣವಲ್ಲದ್ದು ಇ ಕಾರಗಳಿಗೆ, ಯಾಕಾರವು ಊಕಾರಗಳಿಗೆ, ವಾಕಾರವು ಋಕಾರಕ್ಕೆ, ಅರ್ಕಾರವು ಆದೇಶವಾಗಿ ಬಂದರೆ ಅದನ್ನು ನಾವು ಎಣ್ ಸಂಧಿ ಅಂತ ಹೇಳ್ತೀವಿ. ಉದಾಹರಣೆ ನೋಡೋದಾದರೆ ಇತಿ ಪ್ಲಸ್ ಆದಿ ಇತ್ಯಾದಿ. ಈ ಕಾರಕ್ಕೆ ಆಕಾರ ಪರವಾಗಿ ಯಾ ಆದೇಶವಾಗಿ ಬಂದಿರೋದನ್ನು ನಾವು ನೋಡ್ತಾ ಇದ್ದೀವಿ. ಅದೇ ರೀತಿ ಜಾತಿ ಪ್ಲಸ್ ಅತೀತ ಜಾತ್ಯಾತೀತ. ಈ ಕಾರಕ್ಕೆ ಆಕಾರ ಪರವಾಗಿ ಯಾಕಾರ ಆದೇಶವಾಗಿರೋದನ್ನು ನೋಡ್ತೀವಿ. ಅದೇ ರೀತಿ ಪ್ರತಿ ಪ್ಲಸ್ ಉಪಕಾರ ಪ್ರತ್ಯುಪಕಾರ. ಈ ಕಾರಕ್ಕೆ ಊಕಾರ ಪರವಾಗಿ ಯಾಕಾರ ಆದೇಶವಾಗಿರುವುದರಿಂದ ಇದನ್ನು ಎಣ್ ಸಂಧಿ ಎಣಿಸ್ಕೊಳ್ಳುತ್ತೆ. ಅದೇ ರೀತಿ ಮತ್ತಷ್ಟು ಉದಾಹರಣೆಗಳು, ಮನು ಪ್ಲಸ್ ಅಂತರ ಮನ್ವಂತರ. ಊಕಾರಕ್ಕೆ ಆಕಾರ ಪರವಾಗಿ ವ ಆದೇಶವಾಗಿರೋದನ್ನು ನೋಡ್ತೀವಿ. ಗುರು ಪ್ಲಸ್ ಆಜ್ಞೆ ಗುರುವಾಜ್ಞೆ. ಊಕಾರಕ್ಕೆ ಆಕಾರ ಪರವಾಗಿ ವಾಕಾರ ಆದೇಶವಾಗುತ್ತೆ. ಪಿತೃ ಪ್ಲಸ್ ಆರ್ಜಿತ ಪಿತೃ ಆರ್ಜಿತ. ಋಕಾರಕ್ಕೆ ಆಕಾರ ಪರವಾಗಿ ರ ಆದೇಶವಾಗುತ್ತೆ. ಇವುಗಳನ್ನೇ ನಾವು ಎಣ್ ಸಂಧಿ ಅಂತ ಹೇಳೋದು. ಇದಾಗಿದೆ ಸಂಸ್ಕೃತ ಸಂಧಿಗಳಲ್ಲಿ ಸವರ್ಣ ದೀರ್ಘ ಸಂಧಿ, ಗುಣಸಂಧಿ, ವೃದ್ಧಿ ಸಂಧಿ ಹಾಗೂ ಎಣ್ ಸಂಧಿಗಳ ಬಗ್ಗೆ ವಿವರಣೆ.